ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಭದ್ರಾ ಡ್ಯಾಮ್ ನೋಡ್ಕೊಂಬರೋಣ. ನೋಡಿ, ಅಲ್ಲಿ ಕಾಣ್ತಿದ್ದೆ ನೋಡಿ, ಅದೇ ನಮ್ಮ ಭದ್ರಾ ಡ್ಯಾಮು. ಇದಕ್ಕೆ ಲಕ್ಕಳಿ ಡ್ಯಾಮ್ ಅಂತಲೂ ಕರೀತಾರೆ. ಇದು ಬಂದು ಭದ್ರಾವತಿ ಮತ್ತು ತರೀಕೆರೆ ಬಾರ್ಡ್ರಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಬಂದು ಲಕ್ಕಳಿ ಬಂದು ತರೀಕೆರೆ ತಾಲೂಕು ಸೇರುತ್ತೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಭದ್ರಾವತಿ ಬಾರ್ಡ್ರು ತಲುಪ್ತೀವಿ. ಅಂದರೆ ತರೀಕೆರೆ ಭದ್ರಾವತಿ ಬಾರ್ಡ್ರಲ್ಲಿ ಇದೆ ಡ್ಯಾಮು. ಭದ್ರಾ ನದಿ ಅಡ್ಡಲಾಗಿ ಕಟ್ಟಿಸಲಾಗಿದೆ. ನೋಡಿ, ಅಲ್ಲಿಗ ನಾಲ್ಕು ಕ್ರೆಸ್ಟ್ ಗೇಟ್ ಇದ್ದಾವೆ, ನಾಲ್ಕು ಓಪನ್ ಮಾಡಿದ್ದಾರೆ ಇವತ್ತು. ನೋಡಿ, ಇದೆ ನಮ್ಮ ಭದ್ರಾ ನದಿ. ಇದು ಹೈಡ್ರಾ ಪವರ್ ಪ್ಲಾಂಟ್ ಇದೆ, ಅಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡ್ತಾರೆ. ಒಟ್ಟು 39.2 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡ್ತಾರೆ ಇಲ್ಲಿ. ಡ್ಯಾಮು ಒಟ್ಟು 194 ಅಡಿ ಆಳ ಇದೆ. ಅಲ್ಲಿ ಕಾಣ್ತಿದೆ ನೋಡಿ ಆ ಕಡೆ, ಅದು ವಿದ್ಯುಚ್ಛಕ್ತಿ ತಯಾರಿಸೋ ಇದು ಪ್ಲಾಂಟ್, ಅದು ಹೈಡ್ರೋ ಪವರ್ ಪ್ಲಾಂಟು. ಎತ್ತರ ಬಂದು 194 ಅಡಿ ಇದೆ, ಅಗಲ ಬಂದುಬಿಟ್ಟು 5604 ಅಡಿ ಬರುತ್ತೆ. ಅಂದರೆ ಕ್ರಸ್ಟ್ ಲೆವೆಲ್ಲು ಹತ್ರ ಅಷ್ಟು ಅಗಲ ಇದೆ. ಒಟ್ಟು ಒಂದು 27801 ಎಕರೆ ಜಾಗ ಮುಳುಗಡೆ ಆಗಿರೋದು. ಇದು ಮೇನು ಬಂದುಬಿಟ್ಟು ಕುಡಿಯೋ ನೀರಿಗೆ, ಇರಿಗೇಷನ್ಗೆ ಮತ್ತು ಇಂಡಸ್ಟ್ರಿಯಲ್ ಯೂಸಿಗೆ ಬಳಸ್ತಾರೆ. ಡ್ಯಾಮು ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದು 1947, ಕಂಪ್ಲೀಟ್ ಆಗಿದ್ದು 1965. ನೋಡಿ, ಡ್ಯಾಮು ತುಂಬಿದಾಗ 4 ಗೇಟು ಓಪನ್ ಮಾಡ್ತಾರೆ. ನಾವು ಹೋಗಿದ್ದ ದಿನ ಡ್ಯಾಮ್ ಭರ್ತಿ ಆಗಿದ್ದು ಬಾಗಿನ ಕೊಡೋಕ್ಕೆ ಬಂದಿದ್ದರು ಎಮ್ ಎಲ್ ಎ ಸಾಹೇಬರು. ಆವತ್ತಿನ ದಿನ ಬಂದಿರೋದಕ್ಕೆ ಈ ಕಡೆ ಎಲ್ಲ ಬಿಡ್ತಿರಲಿಲ್ಲ ಮುಂಚೆ. ಇವತ್ತೊಂದಿನ ನೋಡಿ, ಈ ಕಡೆ ಏರಿ ಹತ್ರನೂ ಬಿಡ್ತಾ ಇದ್ದಾರೆ. ಬನ್ನಿ, ಹೋಗಿ ನೋಡ್ಕೊಂಬರೋಣ. ಇದು ಎರಡು ಏರಿ ಇದೆ. ನೋಡಿ, ಎಲ್ಲ ಬ್ಯಾಕ್ ವಾಟರ್ಸ್. ನೋಡಿ, ಎಷ್ಟು ದೂರದ ತನಕ ಇದು ನೀರು ನಿಂತಿದೆ. ಅಲ್ಲಿ ಸಣ್ಣ ಸಣ್ಣ ಬೆಟ್ಟ ಎಲ್ಲ ಮುಳುಗಡೆ ಆಗಿದೆ. ಇದು ಭದ್ರಾ ನದಿ ಬಂದು ಕುದ್ರಾಮುಖ ಹತ್ರ, ಕುದ್ರಾಮುಖ ಪರ್ವತ ಶ್ರೇಣಿ ಅರಳಿ ಶ್ರೇಣಿ ಅಂತ ಬರುತ್ತೆ. ಅಲ್ಲಿ ಒಂದು ಸಂಸ್ಥೆ ಹತ್ರ ಉದಯಿಸೋದು, ಅಲ್ಲಿಂದ ಹರ್ಕೊಂಬಂದು ಇದು ಅದು ತುಂಗಾ ನದಿಗೆ ಕೂಡ್ಲಿ ಹತ್ರ ಸೇರುತ್ತೆ. ಕೂಡ್ಲಿಯಿಂದ ಮುಂದೆ ತುಂಗಭದ್ರಾಗಿ ಹೊಸಪೇಟೆ ಹತ್ರ ಹೋಗಿ ಅಲ್ಲಿಂದ ಮುಂದೆ ಕೃಷ್ಣಾ ನದಿ ಸೇರ್ಕೊತಾರೆ.
ಅವಡು ಇದ್ದು ಮೊದಲನೇ ಇದು ಏರಿಯೆ ಇಲ್ಲಿ ತನಕ ನೀರಿದೆ ನೋಡಿ. ಆ ಕಡೆ ಅಲ್ಲಿ ಊರು ಕಾಣ್ತಿದೆಯಲ್ಲ ಅಲ್ಲೆಲ್ಲ ಇದು ಮೀನು ಸಾಗಾಣಿಕೆ ಅದೆಲ್ಲ ಮಾಡ್ತಾರೆ. ಇವಾಗ ಕ್ರೆಸ್ಟ್ ಗೇಟ್ ಓಪನ್ ಮಾಡಿ ಸ್ವಲ್ಪ ನೀರು ಹೊರಗೆ ಹೋಗ್ತಿದೆ. ಆ್ಯಕ್ಚುಲಿ ಫುಲ್ಲು ತುಂಬಿದಾಗ ಬಿಡ್ತಾರಲ್ಲ, ಆ ಟೈಮಲ್ಲಿ ಬರಬೇಕು. ಫುಲ್ಲು ಜರಿ ಥರ ಹರಿತಾ ಇರುತ್ತೆ ನೀರಲ್ಲಿ ಬಿಟ್ಟ ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟು, ಇದು ನೀವು ಪ್ರೇಮದ ಕಾಣಿಕೆ ಒಂದು ಆಡಿದೆ ರಾಜ್ಕುಮಾರು ಜಯಮಾಲ ಇಲ್ಲೊಂದು ಶೂಟಿಂಗ್ ಮಾಡಿದ್ದಾರೆ ಇದೇ ಸ್ಪಾಟಲ್ಲಿ. ಆಗ ಪುನೀತಿನ ಚಿಕ್ಕ ಮಗು ರಾಜ್ಕುಮಾರು ಜೈ ಮಾಲಿನಿ ಎತ್ಕೊಂಬಿಟ್ಟು ಇಲ್ಲೊಂದು ಹಾಡ್ ತೆಗ್ದಿದಾರೆ ಶೂಟಿಂಗ್. ನೋಡಿ ಇದು ವ್ಯೂ ಪಾಯಿಂಟಿಂದ ನೋಡಿ ಹೆಂಗೆ ಕಾಣುತ್ತೆ. ಕಡೆ ಎಲ್ಲ ಬಿಡ್ತಿರ್ಲಿಲ್ಲ, ನಮ್ಮ ಪುಣ್ಯ ಕರೆಕ್ಟು ಬಾಜ್ನ ಕೊಡೋ ದಿನ ಬಂದ್ವಿ, ಹಂಗಾಗಿ ಇವೆಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಮೇಯ್ನ್ ಡೋರ್ ಓಪನ್ ಆಗುತ್ತಲ್ಲ ಅಲ್ಲಿ ಹೋಗಿ ನೋಡ್ಕೋಬೋದು. ನೋಡಿ ಮಳೆಗಾಲ ಟೈಮಲ್ಲಿ ಒಂದು ವಿಸಿಟ್ ಕೊಡಿ ಈ ಕಡೆ ಇದ್ದರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.